ಮನುಷ್ಯನ ಅಸ್ತಿತ್ವದ ಮೂಲ ಆಧಾರವಾದ ಕೃಷಿ ಚಟುವಟಿಕೆ ತನ್ನ ಅಸ್ತಿತ್ವಕ್ಕಾಗಿ ಅವಲಂಬಿಸಿರುವುದು ನೀರನ್ನ. ನೀರಿಲ್ಲದೆ ಕೃಷಿ ಇಲ್ಲ. ಕೆಲವು ಕೃಷಿಗೆ ಹೆಚ್ಚು ನೀರು ಬೇಕಾಗಬಹುದು, ಕೆಲವು ಕೃಷಿಗೆ ಕಡಿಮೆ ನೀರು ಸಾಕಾಗಬಹುದು. ಆದರೆ ಬೆಳೆ ಬೆಳೆಯಲು ನೀರು ಬೇಕೇ ಬೇಕು. ಇತ್ತೀಚಿನ ವರ್ಷಗಳಲ್ಲಿ ಕೃಷಿ ಚಟುವಟಿಕೆಗೆ ಲಭ್ಯವಿರುವ ನೀರಿನ ಪ್ರಮಾಣದಲ್ಲಿ ಗಣನೀಯ ಇಳಿಮುಖವಾಗಿದೆ. ಜನಸಂಖ್ಯೆ ಹೆಚ್ಚಳ, ನಗರೀಕರಣ, ಹೆಚ್ಚಿದ ಕೃಷಿಯೇತರ ಚಟುವಟಿಕೆ, ಅಸಮತೋಲಿತ ಮಳೆ ಇವೇ ಮುಂತಾದ ಕಾರಣಗಳಿಂದ ಕೃಷಿಗೆ ಲಭ್ಯವಿರುವ ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ. ಮುಂದಿನ ವರ್ಷಗಳಲ್ಲಿ ಈ ಸಮಸ್ಯೆ ಮತ್ತಷ್ಟು ಗಂಭೀರವಾಗಬಹುದು. ಆದ್ದರಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳಲು ಇದು ಸಕಾಲ. ನೀರನ್ನು ಸಮರ್ಪಕವಾಗಿ ಬಳಸಿ ಲಭ್ಯವಿರುವ ಕಡಿಮೆ ನೀರಿನಲ್ಲಿಯೇ ಉತ್ತಮ ಬೆಳೆ ಬೆಳೆಯುವುದು ಇಂದಿನ ಅಗತ್ಯವಾಗಿದೆ. ಹನಿ ನೀರಾವರಿ ಪದ್ಧತಿಯನ್ನು ರೈತರ ಪಾಲಿನ ಆಶಾಕಿರಣ ಎಂದು ಎಲ್ಲರೂ ಕರೆಯುತ್ತಾರೆ. ಏಕೆಂದರೆ ಹನಿ ನೀರಾವರಿ ಪದ್ಧತಿಯು ಪ್ರತಿಯೊಂದು ಹನಿ ನೀರಿನ ಸಮರ್ಪಕ ಬಳಕೆಗೆ ಒತ್ತು ನೀಡುತ್ತದೆ. ಈ ಪದ್ಧತಿಯ ಮೂಲಕ ಅತ್ಯಂತ ಕಡಿಮೆ ಪ್ರಮಾಣದ ನೀರಿನಲ್ಲಿ ಹೆಚ್ಚಿನ ಕೃಷಿ ಭೂಮಿಗೆ ನೀರಾವರಿ ಒದಗಿಸಿ ಉತ್ತಮ ಬೆಳೆ ಬೆಳೆಯಬಹುದು. ಎಲ್ಲ ರೈತರು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡರೆ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಕೈಜೋಡಿಸಿದಂತಾಗುತ್ತದೆ. ಸುಜಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಹನಿ ನೀರಾವರಿ ಉಪಕರಣಗಳ ಉತ್ಪಾದನೆ ಹಾಗೂ ಪೂರೈಕೆಯಲ್ಲಿ ನಿರತವಾಗಿರುವ ದೇಶದ ಪ್ರಮುಖ ಕಂಪನಿಗಳಲ್ಲಿ ಒಂದು. ಬೆಂಗಳೂರಿನಲ್ಲಿ ತನ್ನ ಪ್ರಧಾನ ಕಚೇರಿ ಹೊಂದಿರುವ ಕಂಪನಿಯು ಸ್ಥಾಪನೆಯಾಗಿದ್ದು 1996. ಕೇವಲ 2 ದಶಕಗಳಲ್ಲಿ ಸುಜಯ್ ಬ್ರ್ಯಾಂಡ್ ರೈತರ ಮನೆ ಮಾತಾಗಿರುವುದು ಕಂಪನಿಯ ಕಾರ್ಯಕ್ಷಮತೆ ಹಾಗೂ ಉತ್ಪಾದನೆಯ ಗುಣಮಟ್ಟಕ್ಕೆ ಸಾಕ್ಷಿ. ಸುಜಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ISO 9001:2015 ಪ್ರಮಾಣ ಪತ್ರವನ್ನು ಪಡೆದಿದೆ ಹಾಗೂ ಸುಜಯ್ ಹನಿ ನೀರಾವರಿ ಪದ್ಧತಿಯ ಎಲ್ಲ ಉಪಕರಣಗಳು ISI ಮಾರ್ಕಿನ ಮೂಲಕ ಗುಣಮಟ್ಟ ದೃಢೀಕರಣ ಪಡೆದಿವೆ. ಬೆಂಗಳೂರಿನ ಕುಂಬಳಗೋಡು ಮತ್ತು ಕಾಮಾಕ್ಷಿಪಾಳ್ಯದಲ್ಲಿ ಕಂಪನಿಯು ಸುಸಜ್ಜಿತ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ವಿದೇಶದಿಂದ ಆಮದು ಮಾಡಿಕೊಳ್ಳಲಾದ ಅತ್ಯಾಧುನಿಕ ಸ್ವಯಂಚಾಲಿತ ಯಂತ್ರೋಪಕರಣಗಳ ಮೂಲಕ ಇಲ್ಲಿ ಹನಿ ನೀರಾವರಿ ಉಪಕರಣಗಳನ್ನು ಉತ್ಪಾದಿಸಲಾಗುತ್ತಿದೆ. ಜೊತೆಗೆ ಹಲವಾರು ನುರಿತ ತಂತ್ರಜ್ಞರು ಉತ್ಪಾದನೆಯ ಗುಣಮಟ್ಟವನ್ನು ಖಾತ್ರಿಗೊಳಿಸುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಶೀಘ್ರದಲ್ಲಿಯೇ ಕಂಪನಿಯು ನೆಲಮಂಗಲದ ಬಳಿ ಇರುವ ದಾಬಸ್ಪೇಟೆಯಲ್ಲಿ ಅತ್ಯಾಧುನಿಕ ತಯಾರಿಕಾ ಘಟಕವನ್ನು ಪ್ರಾರಂಭಿಸಲಿದೆ. ಇದರಿಂದ ಕಂಪನಿಯ ಉತ್ಪಾದನಾ ಸಾಮರ್ಥ್ಯ ದ್ವಿಗುಣಗೊಳ್ಳಲಿದೆ. ಸುಜಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ನ ಪ್ರಮುಖ ಉತ್ಪಾದನೆಗಳೆಂದರೆ ಡ್ರಿಪ್ ಲ್ಯಾಟ್ರಲ್ ಪೈಪ್ಸ್, ಆನ್ಲೈನ್ ಡ್ರಿಪ್ಪರ್ಸ್, ಡ್ರಿಪ್ ಲೈನ್ಸ್ ಎಮಿಟಿಂಗ್ ಪೈಪ್ಸ್ ಸಿಲಿಂಡ್ರಿಕಲ್, ಡ್ರಿಪ್ ಲೈನ್ಸ್ ಎಮಿಟಿಂಗ್ ಪೈಪ್ಸ್ ಫ್ಲಾಟ್, ಫಿಲ್ಟರ್ಸ್, ವಾಲ್ವ್ಸ್, ಫರ್ಟಿಗೇಷನ್ ಎಕ್ವಿಪ್ಮೆಂಟ್ಸ್ ಇತ್ಯಾದಿ. ರೈತರಿಗೆ ಗುಣಮಟ್ಟವನ್ನು ಖಾತ್ರಿಪಡಿಸುವ ದೃಷ್ಟಿಯಿಂದ ಹನಿ ನೀರಾವರಿಗೆ ಸಂಬಂಧಿಸಿದ ಇತರ ಎಲ್ಲ ಪೂರಕ ಉಪಕರಣಗಳನ್ನೂ ಸಹ ಸುಜಯ್ ತಯಾರಿಸುತ್ತಿದೆ. ಹನಿ ನೀರಾವರಿಗೆ ಬೇಕಾದಂಥ ಎಲ್ಲ ಉಪಕರಣಗಳು, ಅಂದರೆ ಡ್ರಿಪ್ಪರ್ ಇರಬಹುದು ಅಥವಾ ಫಿಟ್ಟಿಂಗ್ಸ್ ಇರ್ಬೋದು ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ಸ್ ಇರ್ಬೋದು, ವಿಸ್ಟರ್ಸ್ ಇರ್ಬೋದು, ಇದೆಲ್ಲ ನಾವು ನಮ್ಮ ಫ್ಯಾಕ್ಟ್ರಿನಲ್ಲೇ ನಾವು ತಯಾರು ಮಾಡ್ತಾಯಿದ್ವಿ. ಏಕೆಂದರೆ ಮೊದಲು ನಾವು ಹೊರಗಡೆಯಿಂದ ತರಿಸಿದಾಗ ಅದರಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದು ಬಹಳ ಕಷ್ಟ ಇತ್ತು. ಏಕೆಂದರೆ ಬೇರೆಯವರು ತಯಾರು ಮಾಡಿದ್ದು ನಮಗೆ ಅದರ ಗುಣಮಟ್ಟ ನಮಗೆ ಖಾತ್ರಿ ಇರೋದಿಲ್ಲ. ಆದ್ದರಿಂದ ನಾವೇ ಮೂಲ ವಸ್ತುವಿನಿಂದ ಈ ಎಲ್ಲ ಬಿಡಿಭಾಗಗಳನ್ನು ನಾವು ಇಲ್ಲಿ ಸ್ವಂತ ಫ್ಯಾಕ್ಟ್ರಿನಲ್ಲೇ ನಾವು ತಯಾರು ಮಾಡ್ತಾಯಿದ್ವಿ. ಇದರಿಂದ ನಾವು ರೈತರಿಗೆ ಭರವಸೆ ಕೊಡ್ಬೋದು, ಯಾವುದೇ ತೊಂದರೆ ಬರದಂಗೆ ಈ ಹನಿ ನೀರಾವರಿ ಪದ್ಧತಿ ಅಥವಾ ತುಂತುರು ನೀರಾವರಿ ಪದ್ಧತಿ ವ್ಯವಸ್ಥಿತವಾಗಿ ಕಾರ್ಯಕ್ಷಮತೆ ಇರ್ತದೆ, ಫೀಲ್ಡ್ನಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಇಂದು ಸುಜಯ್ ಸಾವಿರಾರು ರೈತರ ಪ್ರಥಮ ಆಯ್ಕೆ. ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡ ರೈತರೆಲ್ಲರೂ ಸಂತೃಪ್ತಿಯಿಂದ ಸುಜಯ್ಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಸುಮಾರು 180,000 ಹೆಕ್ಟೇರ್ ಕೃಷಿ ಭೂಮಿಗೆ ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಲಾಗಿದೆ. ಹಣ್ಣು, ಹೂವು, ತರಕಾರಿ, ತೋಟಗಾರಿಕಾ ಬೆಳೆ, ಹೀಗೆ ಎಲ್ಲ ಪ್ರಕಾರದ ಬೆಳೆಗಳಿಗೂ ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಲಾಗಿದೆ. ಪ್ರತಿ ವರ್ಷ
ಸರಾಸರಿ ಸುಮಾರು 10,000 ಹೆಕ್ಟೇರ್ ಕೃಷಿ ಭೂಮಿಗೆ ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಹೊಸದಾಗಿ ಅಳವಡಿಸಲಾಗುತ್ತಿದೆ. ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ, ಒರಿಸ್ಸಾ, ಮಧ್ಯಪ್ರದೇಶ, ಛತ್ತೀಸ್ಗಢ ಹಾಗೂ ಈಶಾನ್ಯ ರಾಜ್ಯಗಳನ್ನೊಳಗೊಂಡು 10ಕ್ಕೂ ಹೆಚ್ಚು ರಾಜ್ಯಗಳಿಗೆ ಸುಜಯ್ ಕಾರ್ಯ ಚಟುವಟಿಕೆಗಳು ವ್ಯಾಪಿಸಿವೆ. ಜೊತೆಗೆ ಸುಜಯ್ ಉತ್ಪನ್ನಗಳು ವಿದೇಶಕ್ಕೂ ರಫ್ತಾಗುತ್ತಿವೆ. ನನಗೆ ಸುಜಯ್ ಇರಿಗೇಷನ್ ಬರೋಕ್ಕಿಂತ ಮುಂಚೆನೇ ನಾನು ಭಾಳ ಅಂದರೆ 1 ಎಕರೆ 2 ಎಕರೆ ಅಷ್ಟೇ ಇರಿಗೇಷನ್ ಮಾಡ್ಬೋದಾಗಿತ್ತು. ಇರಿಗೇಷನ್ ಬಂದ ನಂತರ ಈಗ ನಾನು ಪೂರ್ತಿ ಎಲ್ಲ ಜಮೀನನ್ನು ಅಂಡರ್ ಇರಿಗೇಷನ್ ತಂದುಬಿಟ್ಟಿದ್ದೇನೆ. ನಾನು ಭೂಮಿಯ ಗುಣಮಟ್ಟ ಚೆನ್ನಾಗಿ ಉಳಿತದೆ, ಭೂಮಿಯ ಗುಣಮಟ್ಟ ಹಾಳಾಗಿಲ್ಲ. ಮೊದಲು ನೀರು ಕೊಟ್ಟಾಗ ಉಪ್ಪು ಆಗಿಬಿಡ್ತಿತ್ತು, ಜಮೀನೆಲ್ಲ ಸೌಳು ಜವಳ ಆಗಿಬಿಡ್ತಿತ್ತು. ಈಗ ಹಂಗಾನ ಆಗೋ ಪ್ರಾಬ್ಲಮ್ ಏನಿಲ್ಲ, ಯಾಕೆ ಎಷ್ಟು ಬೇಕೋ ಅಷ್ಟೇ ನೀರು ಕೊಡ್ತೇವೆ. ವಾಟರ್ ಮ್ಯಾನೇಜ್ಮೆಂಟ್ ಡ್ರಿಪ್ ಇರಿಗೇಷನ್ದಿಂದ ಭಾಳ ಚೆನ್ನಾಗಾಗ್ಯದ. ರೈತರ ಪಾಲಿಗೆ ಆಶಾಕಿರಣವಾಗಿ ಹೊರಹೊಮ್ಮಿರುವ ಸುಜಯ್ ಹನಿ ನೀರಾವರಿ ಪದ್ಧತಿ ಹಲವಾರು ವಿಶೇಷತೆಗಳನ್ನು ಹೊಂದಿದೆ. ಉತ್ಪನ್ನಗಳ ಗುಣಮಟ್ಟದಲ್ಲಿ ಸುಜಯ್ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ. ಅತ್ಯುತ್ತಮ ಗುಣಮಟ್ಟದ ಉಪಕರಣಗಳನ್ನು ರೈತರಿಗೆ ತಲುಪಿಸುವುದು ಕಂಪನಿಯ ಧ್ಯೇಯ. ಆದ್ದರಿಂದಲೇ ಸುಜಯ್ನ ಎಲ್ಲ ಉಪಕರಣಗಳನ್ನು ನೈಜ ಕಚ್ಚಾ ವಸ್ತು ಉಪಯೋಗಿಸಿಯೇ ತಯಾರಿಸಲಾಗುತ್ತದೆ. ಹಳೆಯ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಕಚ್ಚಾ ವಸ್ತುವಾಗಿ ಕಂಪನಿಯು ಯಾವತ್ತೂ ಸಹ ಬಳಸಿಲ್ಲ ಹಾಗೂ ಎಂದಿಗೂ ಬಳಸುವುದೂ ಇಲ್ಲ. ಇದು ಸುಜಯ್ನ ಅತ್ಯಂತ ಪ್ರಮುಖ ವಿಶೇಷತೆ. ಸುಜಯ್ ಉತ್ಪಾದಿಸುವ ಪ್ರತಿಯೊಂದು ಉತ್ಪನ್ನಗಳು ಕೂಲಂಕುಷವಾಗಿ ಗುಣಮಟ್ಟದ ಪರೀಕ್ಷೆಗೆ ಒಳಪಡುತ್ತವೆ. ಕಚ್ಚಾ ವಸ್ತು ಉತ್ಪನ್ನವಾಗಿ ಮಾರ್ಪಾಡಾಗುವ ಪ್ರತಿ ಹಂತದಲ್ಲೂ ಗುಣಮಟ್ಟದ ಪರೀಕ್ಷೆ ನಡೆಯುತ್ತದೆ. ಇದಕ್ಕಾಗಿ ಅತ್ಯುತ್ತಮ ತಾಂತ್ರಿಕ ಸೌಲಭ್ಯ ಹೊಂದಿದ ಪ್ರಯೋಗಾಲಯವನ್ನೂ ಕಂಪನಿ ಹೊಂದಿದೆ. ಗುಣಮಟ್ಟ ಖಾತ್ರಿಯಾದ ನಂತರವೇ ಉತ್ಪನ್ನಗಳು ರೈತರಿಗೆ ಪೂರೈಕೆಯಾಗುತ್ತವೆ. ಸುಜಯ್ ಉಪಕರಣಗಳು ಅತಿ ಹೆಚ್ಚು ಬಾಳಿಕೆ ಬರುತ್ತವೆ, ಇದನ್ನ ಹಲವಾರು ರೈತರೇ ದೃಢೀಕರಿಸಿದ್ದಾರೆ. ಸುಜಯ್ ಬಹಳ ಚೆನ್ನಾಗಿದೆ, ತುಂಬ ಬಾಳಿಕೆ ಇದೆ, ಬಿಸಿಲಲ್ಲಿ ಕೂಡ ಈ ಪೈಪ್ ಡ್ಯಾಮೇಜ್ ಬಂದಿಲ್ಲ. ಸುಮಾರು ವರ್ಷಗಳಿಂದ ನಾವು ಇವತ್ತು ಉಪಯೋಗಿಸ್ಕೊಂಡ್ಬಂದಿದ್ದೀವಿ. ಬೇರೆ ಥರ ಪೈಪ್ ಉಪಯೋಗಿಸಿ ನಾವು ಬೇಗ ಬೇಗ ಅದು ಹಾಳಾಗೋಗಿ ಖರ್ಚು ಜಾಸ್ತಿ ಬರ್ತಾ ಇತ್ತು. ಇವತ್ತು ಈ ಸುಜಯ್ ಪೈಪ್ ಉಪಯೋಗಿಸ್ತಾ ಇರೋದ್ರಿಂದ ಯಾವೊಂದು ರೀತಿ ಸಮಸ್ಯೆ ಇಲ್ಲ, ಯಾಕಂದರೆ ಬಾಳಿಕೆ ಚೆನ್ನಾಗಿದೆ. ರೈತರಿಗೆ ಸುಲಭವಾಗಿ ಕೈಗೆಟುಕುವ ಬೆಲೆಯಲ್ಲಿ ಸುಜಯ್ ಉತ್ಪನ್ನಗಳು ಲಭ್ಯವಿವೆ. ಆದ್ದರಿಂದ ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ರೈತರೂ ಸಹ ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಬಹುದು. ಮೊದಲ ನೀರಾವರಿ ಕಡಿಮೆ ಇತ್ತು ರೀ, ಅದ ಇತ್ತಲ್ಲೇ ಈ ಡ್ರಿಪ್ದೇನೈತಿ ರೀ, ಒಂದು ಮಹತ್ವ ಬೇರೆ ಏನೈತಿರಲ್ಲ. ಡ್ರಿಪ್ದಂದ್ರೆ ನೀರು ಕಡಿಮೆ, ಅಡವಿ ಚಲೋ ಉಳಿತೈತಿ, ನಾಶ ಆಗಲ್ಲ, ಸವಳ ಜವಳು ಬರೋಂಗಿಲ್ಲ. ಮತ್ತು ಅದಲ್ಲದೆ ಉತ್ಪನ್ನಕ್ಕೆ ಒಂದು 40% ಎಕ್ಸ್ಟ್ರಾ ಉತ್ಪನ್ನ ಬರ್ಬೋದು. ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸುವ ಪ್ರತಿ ಹಂತದಲ್ಲೂ ಕಂಪನಿಯು ರೈತರ ಪಾಲ್ಗೊಳ್ಳುವಿಕೆಗೆ ಹೆಚ್ಚಿನ ಒತ್ತು ನೀಡುತ್ತದೆ. ಹನಿ ನೀರಾವರಿಯ ನಿರ್ವಹಣೆ ಬಗ್ಗೆ ತರಬೇತಿ ಕಾರ್ಯಕ್ರಮಗಳನ್ನು ಕಂಪನಿಯು ಕಾಲಕಾಲಕ್ಕೆ ಏರ್ಪಡಿಸುತ್ತದೆ. ವಿವಿಧ ಪ್ರಕಾರದ ಬೆಳೆಗಳ ಅಗತ್ಯತೆಗೆ ತಕ್ಕಂತೆ ಉಪಕರಣಗಳನ್ನು ವಿನ್ಯಾಸಗೊಳಿಸಿ ಪೂರೈಕೆ ಮಾಡಲಾಗುತ್ತದೆ. ಬೆಳೆ, ಮಣ್ಣು, ನೀರು ಹಾಗೂ ವಾತಾವರಣವನ್ನು ಅಧ್ಯಯನ ಮಾಡಿ ಪ್ರತಿಯೊಂದು ಜಮೀನಿಗೂ ವಿನ್ಯಾಸವನ್ನು ರೂಪಿಸಲಾಗುತ್ತದೆ. ಅಪಾರ ಪ್ರಮಾಣದ ರೈತರ ಮೆಚ್ಚುಗೆಗೆ ಪಾತ್ರವಾಗಿರುವ ಸುಜಯ್ ಹನಿ ನೀರಾವರಿ ಪದ್ಧತಿಯ ವಿನ್ಯಾಸ ನೀರಿನ ಸಮರ್ಪಕ ಬಳಕೆಗೆ ಹೆಸರುವಾಸಿಯಾಗಿದೆ. ಸುಜಯ್ನ ಇನ್ನೊಂದು ಹೆಗ್ಗಳಿಕೆ ಎಂದರೆ ಅತ್ಯುತ್ತಮ ಡೀಲರ್ ನೆಟ್ವರ್ಕ್ ಹೊಂದಿರುವುದು. ಕಂಪನಿಯು ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ರಾಜ್ಯಗಳಲ್ಲಿ ಸೂಕ್ತ ತರಬೇತಿ ಪಡೆದ ಹಾಗೂ ಉತ್ತಮ ತಾಂತ್ರಿಕ ಸಾಮರ್ಥ್ಯ ಹೊಂದಿದ 400ಕ್ಕೂ ಹೆಚ್ಚು ಡೀಲರ್ಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ರೈತರಿಗೆ ಸೂಕ್ತ ಸಮಯದಲ್ಲಿ ಅಗತ್ಯ ಸೇವೆ ನೀಡಲು ಇದರಿಂದ ಸಾಧ್ಯವಾಗಿದೆ. ಸರ್, ನಮ್ಮದು 4 ಎಕರೆ ಜಮೀನಿದೆ, 1.5 ಇಂಚ್ ನೀರು ಬರುತ್ತೆ. ಮುಂಚೆ ನೀರು ಕಟ್ತಾ ಇದ್ವಿ, ಈಗ ಸುಜಯ ಡಿಪ್ಪಲ್ಲಿ ನಾವು ಒಂದು 4 ಎಕರೆ ಬೆಳೆ ಇಟ್ಟಿದ್ವಿ, ಬೀನ್ಸ್ ಬೆಳೆದಿದ್ವಿ. ಅದರಲ್ಲಿ ಗೊಬ್ಬರ ಎಲ್ಲ ಅದರಲ್ಲೇ ಬಿಟ್ಟು ಅದರಿಂದ ನಮ್ಗೆ ಲಾಭ ಬರುತ್ತೆ ಸರ್. 50% ಜಾಸ್ತಿ ಬರ್ತಾ ಇದೆ ಸರ್ ಈಗ ಬೆಳೆ. ಮೊಬೈಲ್ ಅಪ್ಲಿಕೇಶನ್ ಮೂಲಕ ನಿಯಂತ್ರಿಸಬಹುದಾದ ಸ್ವಯಂಚಾಲಿತ ಹನಿ ನೀರಾವರಿ ಪದ್ಧತಿಯನ್ನು ಸಹ ಸುಜಯ್ ಅಭಿವೃದ್ಧಿಪಡಿಸಿದೆ. ಸುಜಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಸರ್ಕಾರದಲ್ಲಿ ಅಧಿಕೃತವಾಗಿ ನೋಂದಾಯಿತ ಕಂಪನಿಯಾದ ಕಾರಣ ಕೃಷಿ ನೀರಾವರಿಗೆ ಸಂಬಂಧಿಸಿದ ಸರ್ಕಾರದ ಸಬ್ಸಿಡಿಯನ್ನು ಅರ್ಹ ರೈತರು ಪಡೆಯಬಹುದು.
ಅನುಭವಿ ಆಡಳಿತ ಮಂಡಳಿಯನ್ನು ಹೊಂದಿರುವುದು ಸುಜಯ್ನ ಯಶಸ್ಸಿಗೆ ಕಾರಣಗಳಲ್ಲಿ ಒಂದು. ಕಂಪನಿಯ ಸ್ಥಾಪಕರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವ ಎಂಎಸ್ ಮೃತ್ಯುಂಜಯ ಅವರು ಸೂಕ್ಷ್ಮ ನೀರಾವರಿ ಪದ್ಧತಿಯಲ್ಲಿ 45 ವರ್ಷಕ್ಕೂ ಹೆಚ್ಚಿನ ತಜ್ಞ ಅನುಭವ ಹೊಂದಿದ್ದಾರೆ. ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿದರೆ ರೈತರು ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದು. ನೀರಿನ ಬಳಕೆಯಲ್ಲಿ 30%-70% ಉಳಿತಾಯ, ಮಣ್ಣಿನ ತೇವಾಂಶವನ್ನು ಸೂಕ್ತ ಮಟ್ಟದಲ್ಲಿ ಕಾಪಾಡುವಲ್ಲಿ ಸಹಕಾರಿ, ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಜಮೀನಿಗೆ ನೀರು ಹಾಯಿಸಲು ಸಾಧ್ಯ, ವಿದ್ಯುತ್ ಬಳಕೆಯಲ್ಲಿ ಗಣನೀಯ ಉಳಿತಾಯ, ಕೂಲಿಯ ಖರ್ಚಿನಲ್ಲಿ 60%-90% ಉಳಿತಾಯ, ಬೆಳೆಗಳ ವಿವಿಧ ಹಂತಗಳಲ್ಲಿ ಬೇಡಿಕೆಗೆ ತಕ್ಕಂತೆ ನೀರು ಪೂರೈಕೆ ಸಾಧ್ಯ, ಕಳೆ ಹಾಗೂ ಮಣ್ಣು ಸವಕಳಿ ನಿಯಂತ್ರಣ, ಸಮತಟ್ಟಲ್ಲದ ಪ್ರದೇಶದಲ್ಲೂ ಸಮರ್ಪಕ ನೀರಿನ ಪೂರೈಕೆ, ರಾತ್ರಿ ವೇಳೆ ಸಹ ನೀರಾವರಿ ಸಾಧ್ಯತೆ. ನಮ್ಮದು ದಾಳಿಂಬೆ 1.5 ಎಕರೆ ಇದೆ, ಆದರೆ ನಮಗೆ 1.5 ಇಂಚ್ ನೀರು ಬರುತ್ತೆ. ಅದರಲ್ಲೇ ನಾವು ಡ್ರಿಪ್ ಇರಿಗೇಷನ್, ಸುಜಯ್ ಡ್ರಿಪ್ ಇರಿಗೇಷನ್ ಅಳವಡಿಸಿದ್ದೀವಿ. ಅದರಿಂದಲೇ ನಮಗೆ ಇಳುವರಿನೂ ಬರ್ತಾ ಇದೆ, ಯಾಕೆಂದರೆ ಅದರಲ್ಲಿ ಗೊಬ್ಬರ ಡೈರೆಕ್ಟಾಗಿ ನಾವು ಅದಕ್ಕೇ ಬಿಡ್ತಾ ಇದ್ದೀವಿ, ಅದರಲ್ಲೇ ವೆಂಚುರಿ ಸಮೇತ ನಾವು ಬಿಡ್ತಾ ಇದ್ದೀವಿ. ಮಾಮೂಲಿ ನೇರವಾಗಿ ಕಟ್ಟೋದಿದ್ರೆ ಇಳುವರಿ ಬರೋದಿಲ್ಲ, ಡ್ರಿಪ್ ಇರಿಗೇಷನ್ ಅಳವಡಿಸಿರೋದ್ರಿಂದ ನಮ್ಗೆ ಇಳುವರಿ ಜಾಸ್ತಿ ಬರ್ತಾ ಇದೆ. ಇಳುವರಿಯಲ್ಲಿ ಹಾಗೂ ಬೆಳೆಯ ಗುಣಮಟ್ಟದಲ್ಲಿ 2x ಹೆಚ್ಚಳ, ಇದರಿಂದಾಗಿ ರೈತರಿಗೆ ಅಧಿಕ ಲಾಭ. ಅಲ್ಪ ಕಾಲದಲ್ಲಿಯೇ ಹನಿ ನೀರಾವರಿಗೆ ಹೂಡಿದ ಬಂಡವಾಳವನ್ನು ತಿರುಗಿ ಪಡೆಯಬಹುದು. ನೀರಿನಲ್ಲಿ ಕರಗಬಹುದಾದ ರಸಗೊಬ್ಬರವನ್ನು ಹನಿ ನೀರಾವರಿ ಮೂಲಕ ಕೊಡಬಹುದು. ಹೀಗೆ ಮಾಡಿದರೆ ರಸಗೊಬ್ಬರದ ಖರ್ಚಿನಲ್ಲಿ ಗಣನೀಯ ಉಳಿತಾಯವಾಗುತ್ತದೆ. ನಮಗೆ ಕೊಳವೆ ಬಾವಿಯಲ್ಲಿ 1 ಇಂಚ್ ನೀರು ಬರ್ತಾ ಇದೆ. 1 ಇಂಚ್ ನೀರು ಉಪಯೋಗಿಸ್ಕೊಂಡು 1.5 ಎಕರೆ ದಾಳಿಂಬೆ ಬೆಳೆದಿದ್ದೀನಿ. ದಾಳಿಂಬೆ ಕನಿಷ್ಠ 12-13 ಟನ್ ಆಗುತ್ತೆ. ನಾವು ಸುಜಯ್ ಹನಿ ನೀರಾವರಿ ಪದ್ಧತಿಯನ್ನು ಬಳಸಿದ್ದೀವಿ. ಗುಣಮಟ್ಟ ಚೆನ್ನಾಗಿದೆ, ಅದರಲ್ಲೇ ರಸಗೊಬ್ಬರ ಸಮೇತ ಅದರಲ್ಲೇ ಕೊಡ್ತೀವಿ. ಇದರಿಂದ ಉತ್ತಮ ಇಳುವರಿ ಬರುತ್ತೆ. ಸರ್ಕಾರದಿಂದ ಸಬ್ಸಿಡಿ ಸಹ ಪಡೆದಿದ್ದೇನೆ. ಗ್ರೀನ್ ಹೌಸ್ಗಳಿಗೂ ಸೂಕ್ತ ಪದ್ಧತಿ. ಮಣ್ಣಿನ ಗುಣಮಟ್ಟ ಕಾಪಾಡುವಿಕೆಗೆ ನೆರವು. ಕೃಷಿ ನೀರಾವರಿ ಪದ್ಧತಿಯ ಕ್ಷೇತ್ರದಲ್ಲಿ ಇನ್ನಷ್ಟು ವ್ಯಾಪಕವಾಗಿ ವಿಸ್ತರಿಸುವುದು ಕಂಪನಿಯ ಭವಿಷ್ಯದ ಯೋಜನೆ. ಸದ್ಯದಲ್ಲಿಯೇ ಕಂಪನಿಯು ತುಂತುರು ನೀರಾವರಿ ಉಪಕರಣಗಳ ತಯಾರಿಕೆಯನ್ನು ಪ್ರಾರಂಭಿಸಲಿದೆ. ಜೊತೆಗೆ ತನ್ನ ಕಾರ್ಯವ್ಯಾಪ್ತಿಯನ್ನು ದೇಶದ ಎಲ್ಲ ರಾಜ್ಯಗಳಿಗೆ ವಿಸ್ತರಿಸುವ ಯೋಜನೆಯೂ ಇದೆ. ನಮ್ಮ ಈ ಬೆಳವಣಿಗೆಗೆ ಮುಖ್ಯವಾಗಿ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಏನಿದ್ದಾರೆ, ರೈತರು, ಅವರೇ ನಮ್ಮ ಬೆನ್ನೆಲುಬು. ಅವರು ಸ್ವಂತ ಉಪಯೋಗಿಸಿ ಅವರು ತೃಪ್ತಿಪಟ್ಟ ನಂತರ ಅವರು ಬೇರೆಯವರಿಗೆ ಕೂಡ ಹೇಳ್ತಾರೆ, ಸುಜಯ್ ಇರಿಗೇಷನ್ ಹಾಕ್ಸಿದ್ರೆ ಒಳ್ಳೆ ಕ್ವಾಲಿಟಿದು ಸಿಗ್ತದೆ ಮತ್ತು ಹೆಚ್ಚಿಗೆ ಬಾಳಿಕೆ ಬರ್ತದೆ, ಒಳ್ಳೆ ಸರ್ವಿಸ್ ಸಿಗ್ತದೆ ಅಂತ ಈ ರೀತಿ ಹೇಳಿ ನಾವು ಗ್ರ್ಯಾಜುವಲ್ ಆಗಿ ಬೆಳ್ಕೊಂಡು ಬಂದಿದ್ದೀವಿ. ಈಗಾಗಲೇ ನಾವು ರಾಷ್ಟ್ರದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ. ಯಾವುದರಲ್ಲಿ ಅಂದರೆ ಮೌಲ್ಯಾಧಾರಿತ ವ್ಯವಹಾರ ಮತ್ತು ನಮ್ಮ ಉಪಕರಣಗಳ ಗುಣಮಟ್ಟ. ಇದನ್ನು ನಾವು ಯಾವತ್ತೂ ಈ ಮೊದಲನೇ ಸ್ಥಾನವನ್ನು ನಾವು ಬೇರೆಯವರಿಗೆ ಬಿಟ್ಕೊಡಬಾರ್ದು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ನಾವು ಕ್ವಾಂಟಿಟಿಗಿನ ಕ್ವಾಲಿಟಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ನಾವು ಕೊಡ್ತಿದ್ದೀವಿ. ನೀರಿನ ಪ್ರತಿಯೊಂದು ಹನಿಯು ಅತ್ಯಮೂಲ್ಯ. ಪ್ರತಿ ಹನಿ ಸಮರ್ಪಕವಾಗಿ ಬಳಕೆ ಆಗಬೇಕು ಎನ್ನುವುದು ಹನಿ ನೀರಾವರಿ ಪದ್ಧತಿಯ ಮೂಲ ಉದ್ದೇಶ. ಈ ಸಂದೇಶವನ್ನು ರೈತರಿಗೆ ತಲುಪಿಸುತ್ತಾ, ನೀರಿನ ಸಂರಕ್ಷಣೆ ಮಾಡುತ್ತಾ, ತನ್ಮೂಲಕ ರೈತರ ಶ್ರೇಯೋಭಿವೃದ್ಧಿಗೆ ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿದೆ ಸುಜಯ್ ಇರಿಗೇಷನ್ಸ್ ಪ್ರೈವೇಟ್ ಲಿಮಿಟೆಡ್.